ನಮಸ್ತೆ, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ತುಂಬಾ ಸಿಂಪಲ್ ಆಗಿ 5 ನಿಮಿಷದ ಒಳಗಡೆನೆ ಯಾವ ರೀತಿ ತುಂಬಾ ಆರೋಗ್ಯಕರವಾದ ಪ್ರೋಟೀನ್ ರಿಚ್ ಲಾಡು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಖಂಡಿತವಾಗ್ಲೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಮಾಡೋದಕ್ಕೆ ನಾನು ಈ ಕಪ್ನಲ್ಲಿ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕಾಗತ್ತೆ. ಎಣ್ಣೆ ಏನು ಹಾಕ್ದೇ ಹಾಗೇ ಹುರ್ಕೊಳ್ಳಿ. ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಕೆಂಪಾಗೋ ತನಕ ಹುರ್ಕೊಳ್ಳಿ ಸಾಕು. ಇವಾಗ ನೋಡಿ ಲೈಟಾಗಿ ಕೆಂಪಾಗಿದೆ ಬಿಳಿ ಎಳ್ಳು. ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕಿ ಇಡ್ತಾ ಇದ್ದೀನಿ. ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು 2 ಪಲ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತರಿ ತರಿಯಾಗಿ ಆಗಿದ್ರೆ ಸಾಕು, ತುಂಬ ಪೌಡರ್ ಮಾಡಲಿಕ್ಕೂ ಸಹ ಸಾಧ್ಯ ಇಲ್ಲ. ತುಂಬ ಪೌಡರ್ ಮಾಡ್ಕೊಳಕ್ಕೆ ಹೋದರೆ ಅದು ಜಿಡ್ಡೆಲ್ಲ ಬಿಟ್ಕೊಂಡು ಉಂಡೆ ಉಂಡೆ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವೀಟ್ನೆಸ್ ಕೊಡೋದಕ್ಕೆ ನಾನಿಲ್ಲಿ ಖರ್ಜೂರನ ಉಪಯೋಗಿಸ್ತಾ ಇದ್ದೀನಿ. ಖರ್ಜೂರ ನೀವು ಸೀಡ್ಲೆಸ್ ಆದರೂ ತೊಗೋಬೋದು, ಅಥವಾ ಬೀಜ ಇದ್ದರೆ ಅದನ್ನು ತೆಗೆದುಬಿಟ್ಟು ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನಾವು ಯಾವ ಕಪ್ನಲ್ಲಿ ಬಿಳಿ ಎಳ್ಳು ಅಳತೆ ಮಾಡಿರ್ತೀವಿ ನೋಡಿ, ಅದೇ ಕಪ್ನಲ್ಲಿ 2 ಕಪ್ ತೊಗೋತಾ ಇದ್ದೀನಿ. ತುಂಬ ಸ್ವೀಟ್ ಜಾಸ್ತಿ ಇದ್ದರೆ 2 ಕಪ್ ಆಗೋಷ್ಟು ಬೇಕಾಗಲ್ಲ. ಕೆಲವೊಮ್ಮೆ ಖರ್ಜೂರ ತುಂಬ ಸ್ವೀಟ್ ಇರುತ್ತೆ, ಅವಾಗ 1.5 ಕಪ್ ಹಾಕ್ಕೊಳ್ಳಿ. ಇಲ್ಲ ಒಂದೊಂದು ಸಲ ತುಂಬ ಹುಳಿ ಇರುತ್ತೆ, ಆವಾಗ ನೀವು ಒಂದು ಸ್ವಲ್ಪ ಇದ್ರ ಜೊತೆಗೆ ಬೆಲ್ಲನ ಸೇರಿಸ್ಕೋಬೋದು ಸಿಹಿನ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೇಮ್ ಕಪ್ನಲ್ಲಿ 1/2 ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಫ್ಲೇವರ್ಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕೋತಾ ಇದ್ದೀನಿ. ಒಣ ಕೊಬ್ಬರಿ ಬೇಕು ಅಂದರೆ ಜಾಸ್ತಿನಾದರೂ ಹಾಕ್ಕೋಬಹುದು, ಏನೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೇ ಹಸಿದೇನೆ ಹಾಕಿ ಇವಾಗ ಇದೆಲ್ಲ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಸಿಂಪಲ್ ಆಗಿರಲಿ ಅಂತ ಬರೀ ಬಿಳಿ ಎಳ್ಳು ಮತ್ತು ಕೊಬ್ಬರಿನ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಗೆ ಹುರಿದು ಸಿಪ್ಪೆ ತೆಗೆದಿದ್ದಂಥ ಕಡಲೆ ಬೀಜನಾದರೂ ಸೇರಿಸ್ಕೋಬೋದು. ಇಲ್ಲ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತೀನಿ ಅಂದರೆ ಅದನ್ನು ಸಹ ಹಾಕೋಬೋದು. ಇವಾಗ ನಾವು ಎಳ್ಳನ್ನ ಪುಡಿ ಮಾಡಿರ್ತೀವಿ ನೋಡಿ ಮಿಕ್ಸಿ ಜಾರು, ಅದಕ್ಕೇ ಈ ಮಿಕ್ಸ್ ಆಗಿರೋ ಅಂಥ ಡೇಟ್ಸ್ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಆ ಮಿಕ್ಸರ್ನ ಮಿಕ್ಸರ್ ಜಾರಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನೀರೇನು ಹಾಕ್ದೇ ನಾವು ಏನು ಖರ್ಜೂರ ಹಾಕಿರ್ತೀವಲ್ಲ ಅದು ಸ್ವಲ್ಪ ಪೇಸ್ಟ್ ಥರ ಆದರೆ ಸಾಕು ನೋಡಿ. ಈ ರೀತಿಯಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ನಾವು ಕೈನಲ್ಲಿ ಎಲ್ಲನೂ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಡೇಟ್ಸ್ ಜೊತೆಗೆ ಎಲ್ಲನೂ ಹಾಕ್ಬಿಟ್ರೆ ಒಟ್ಟಿಗೆ ಎಲ್ಲನೂ ಹೊಂದ್ಕೊಂಡು ಬರುತ್ತೆ ಮಿಕ್ಸರ್ ಜಾರಿಂದನೇ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ನಮಗೆ ಎಲ್ಲೂ ಖರ್ಜೂರ ಪೀಸ್ ದಪ್ಪ ದಪ್ಪ ಇರಬಾರ್ದು, ಆ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ಹಾಗೇನೆ ಇದು ಉಂಡೆ ಕಟ್ಟೋ ಹದದಲ್ಲಿ ಸಹ ಇರಬೇಕು, ಬೇರೆ ಏನೋ ಎಕ್ಸ್ಟ್ರಾ ನಾವು ಲಿಕ್ವಿಡ್ ಹಾಕೊಳ್ಳೋ ಹಾಗಿಲ್ಲ ಇದಕ್ಕೆ. ಇವಾಗ ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ಳಿ. ನಿಮ್ಗೆ ಇನ್ನೂ ಡೆಕೋರೇಟಿವ್ ಆಗಬೇಕು ಅಂದರೆ ಈ ಮಾಡ್ಕೊಂಡಿರೋ ಉಂಡೆಗಳನ್ನ ಡೆಸಿಗೇಟೆಡ್ ಕೋಕೋನೆಟ್ಟಲ್ಲಿ ಹೊರಳಿಸ್ಬಿಟ್ಟಾದ್ರೂ ಸಹ ಇಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖರ್ಜೂರ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಂ, ವಿಟಮಿನ್ಸ್, ಪ್ರೋಟೀನ್ಸ್ ಮತ್ತು ಐರನಲ್ಲೆಲ್ಲ ರಿಚ್ ಆಗಿರುತ್ತೆ ಖರ್ಜೂರ. ಹಾಗೇ ಇದು ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ಈ ಮೂಳೆ ಸವತ ಅಂತ ಹೇಳ್ತಾರೆ ನೋಡಿ. ಅದು ಅಲ್ಲದೇ ಈ ಮಳೆಗಾಲ ಚಳಿಗಾಲದಲ್ಲಿ ಎಲ್ಲ ಸಂಧಿಗಳ ನೋವು ಅಂತೆಲ್ಲ ಹೇಳ್ತಾ ಇರ್ತಾರೆ, ಅಂಥವ್ರಿಗೆ ಇದು ವಾರದಲ್ಲಿ ಒಂದು ಉಂಡೆ ತೊಗೊಂಡ್ರೂ ಸಾಕು, ಎಷ್ಟೋ ಆರಾಮ್ ಸಿಗುತ್ತೆ. ಹಾಗೇ ನೀವಿಲ್ಲಿ ನೋಡಬಹುದು, ನಾನು ಯಾವುದೇ ರೀತಿಯಾದ ತುಪ್ಪನಾಗಲಿ ಎಣ್ಣೆನಾಗಲಿ ಇದಕ್ಕೆ ಯೂಸ್ ಮಾಡಿಲ್ಲ. ನಾವು ಏನು ಯೂಸ್ ಮಾಡಿದ್ದೀವಿ ನೋಡಿ, ಕೊಬ್ಬರಿ ಮತ್ತು ಎಳ್ಳು ಅದರಲ್ಲೇ ಅದರ ನ್ಯಾಚುರಲ್ ಆಗೇ ಅದು ಜಿಡ್ ಬಿಟ್ಕೊಳ್ಳುತ್ತೆ. ಸೊ ನಾವು ಎಕ್ಸ್ಟ್ರಾ ತುಪ್ಪ ಹಾಕೋ ಅವಶ್ಯಕತೆನೂ ಇರೋದಿಲ್ಲ ಇದಕ್ಕೆ. ಇವತ್ತು ಬೆಲ್ಲ ಮತ್ತು ಕೊಬ್ಬರಿನ ಉಪಯೋಗಿಸ್ಕೊಂಡು ತುಂಬಾ ರುಚಿಕರವಾದ ಕೊಬ್ಬರಿ ಲಾಡು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ.
ಇದಕ್ಕೆ ಜಾಸ್ತಿ ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ. ಮೊದಲಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಇಷ್ಟೇ ಸಾಕು ತುಪ್ಪ, ಇನ್ನು ಎಕ್ಸ್ಟ್ರಾ ಇದಕ್ಕೆ ತುಪ್ಪ ಬೇಕಾಗೋದಿಲ್ಲ. ಇದಕ್ಕೆ ಈ ಕಪ್ನಲ್ಲಿ 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಇದು ಕೊಬ್ಬರಿ ಇರುತ್ತೆ ನೋಡಿ, ಒಣ ಕೊಬ್ಬರಿ, ಅದರ ಮೇಲ್ಗಡೆ ಕಪ್ಪು ಪಾರ್ಟ್ನೆಲ್ಲ ತುರಿದ್ಬಿಟ್ಟು ಕೊಬ್ಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡಿದ್ದೀನಿ. ಇದನ್ನು ಡೆಸಿಗೇಟೆಡ್ ಕೋಕೋನೆಟ್ ಅಂತ ಸಹ ಹೇಳ್ತಾರೆ. ಇದನ್ನು ಜಾಸ್ತಿ ಏನಾದರೂ ಕೊಬ್ಬರಿ ಇದ್ದರೆ ಮನೆಯಲ್ಲಿ ಈ ರೀತಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಎಲ್ಲ ಸ್ವೀಟ್ಸ್ನು ಮಾಡಬಹುದು. ಇವಾಗ ಈ ಕೊಬ್ಬರಿ ಪುಡಿನ 1-2 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿಬೇಕು ತುಪ್ಪದಲ್ಲಿ. 2 ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ, ಕಲರ್ ಚೇಂಜ್ ಆಗಬಾರ್ದು, ಕೊಬ್ಬರಿ ಬೇಗ ಕಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಡಬೇಕು ಇದನ್ನು. ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ. 1 ಕಪ್ ಕೊಬ್ಬರಿ ಪುಡಿಗೆ ನಾನು 1/4 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಹುಳಿ ಇತ್ತು ಅಂತ ಅಂದರೆ 1 ಕಪ್ಗೆ 1 ಕಪ್ ಆಗುವಷ್ಟೇ ಸೇರಿಸಿ. ಇಲ್ಲಿ ನಾನು ಉಂಡೆ ಬೆಲ್ಲ ಸೇರಿಸ್ತಾ ಇರೋದು, ತುಂಬ ಸ್ವೀಟ್ ಇತ್ತು ಹಾಗಾಗಿ 1/4 ಕಪ್ ಸೇರಿಸಿದ್ದೀನಿ. ಈಗ ಲೋ ಫ್ಲೇಮ್ನಲ್ಲೇ ಬೆಲ್ಲ ಕರ್ಗೋ ತನಕ ಇದನ್ನು ಕಂಟಿನ್ಯೂಸ್ ಆಗಿ ಇದೇ ರೀತಿ ಕೈಯಾಡಿಸ್ತಾ ಇರಬೇಕು ನೋಡಿ. 1-3 ನಿಮಿಷ ಆಗ್ತಿದ್ದ ಹಾಗೆ ಬೆಲ್ಲ ಎಲ್ಲ ಕರಗಿ ಇದು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಡ್ರೈ ಡ್ರೈ ಅಂತ ಅನ್ನಿಸ್ತಾ ಇದ್ದರೆ ನಿಮಗೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಬೇಡ. ಬೆಲ್ಲ ಎಲ್ಲ ಕರಗಿ ಇದು ಅಂಟು ಪಾಕ ಬರುತ್ತೆ ನೋಡಿ. ಬೆಲ್ಲ ಕರಗದ ನಂತರ ತುಂಬ ಡಾರ್ಕಿಷ್ ಕಲರ್ ಆಗಿದೆ. ಹಾಗೆಯೇ ಇದು ಮಿಶ್ರಣ ಏನಿದೆಯಲ್ಲ, ಇದು ಪೂರ್ತಿಯಾಗಿ ಒಂದುಗೂಡಬೇಕು ನಮಗೆ. ಇವಾಗ ಬೆಲ್ಲನೂ ಸಹ ಚೆನ್ನಾಗಿ ಪಾಕ ಬಂದಿದೆ, ಹಾಗೆ ಕೊಬ್ಬರಿ ಮಿಶ್ರಣ ಏನಿದೆಯಲ್ಲ ಪೂರ್ತಿಯಾಗಿ ನೋಡಿ ಈ ರೀತಿ ಒಂದುಗೂಡ್ತಾ ಇದೆ. ಇಷ್ಟಾದರೆ ಸಾಕು, ಇನ್ನೂ ಗಟ್ಟಿ ಮಾಡ್ಕೋತಾ ಹೋದರೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಕೊನೆಯಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಒಲೆನ ಆಫ್ ಮಾಡಿ ಇದೊಂದು ಸ್ವಲ್ಪ ಬೆಚ್ಚಗಾಗಲಿಕ್ಕೆ ಬಿಡಬೇಕು. ಬೆಲ್ಲದ ಬದಲಾಗಿ ನೀವು ಸಕ್ಕರೆನಾದರೂ ಸಹ ಹಾಕೋಬೋದು, ಅದು ಸಹ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನಿಲ್ಲಿ ಬೆಲ್ಲನ ಸೇರಿಸಿದ್ದೀನಿ. ತುಂಬ ಕಮ್ಮಿ ಪದಾರ್ಥ ಸಾಕು ಇದು ಮಾಡೋದಕ್ಕೆ. ಹಾಗೆಯೇ ಕೊಬ್ಬರಿ ಮಿಠಾಯಿ ಯಾರಿಗೆಲ್ಲ ಮಾಡೋದಕ್ಕೆ ಬರಲ್ಲ, ಚೆನ್ನಾಗಿ ಶೇಪಲ್ಲಿ ಬರಲ್ಲ, ಪೌಡರ್ ಪೌಡರ್ ಥರ ಆಗಿಬಿಡುತ್ತೆ ಅಂತ ಅಂದವರು ಇದನ್ನು ಮಾಡಿ ನೋಡಿ. ಕೊಬ್ಬರಿ ಮಿಠಾಯಿ ಥರನೇ ಟೇಸ್ಟ್ ಬರುತ್ತೆ ಆಲ್ಮೋಸ್ಟು, ಬಟ್ ಇದು ಲಾಡು ಅಷ್ಟೇ. ಮಿಶ್ರಣ ಸ್ವಲ್ಪ ಬೆಚ್ಚಗಾದ ನಂತರ ಈ ಸೈಜ್ಗೆ ನಾನು ಉಂಡೆಗಳನ್ನ ಕಟ್ಟಿ ಇಟ್ಕೋತಾ ಇದ್ದೀನಿ. ಕೊಬ್ಬರಿನ ಚೆನ್ನಾಗಿ ಹುರಿದು ಹಾಗೆಯೇ ಇದರಲ್ಲಿ ಹಾಲು ಎಲ್ಲ ಏನು ನಾವು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಇದನ್ನು ನೀವು 1-15 ದಿವಸಗಳ ತನಕ ಸ್ಟೋರ್ ಮಾಡ್ಬೋದು, ಕೆಡಲ್ಲ. ಆರೋಗ್ಯಕರವಾದ ಬೆಲ್ಲದ ಲಾಡು ಯಾವ ರೀತಿ ಮಾಡೋದಂತ ನೋಡಿದ್ರಿ ಅಲ್ವಾ? ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.